ಅವರೆಕಾಳ್ ಹುಳಿ ಹ್ಯಾಸಿಂತ್ ಬೀನ್ ಸಾಂಬರ್ ಲೂಸ್ ಟ್ರಾನ್ಸ್ಲೇಷನ್ ಆಫ್ ಹುಳಿ ಸಾಂಬರ್ ಶಿ ಹ್ಯಾಸ್ ಕುಕ್ಡ್ ತೂರ್ ದಾಲ್ ಹ್ಯಾಸಿಂತ್ ಬೀನ್ ಅಂಡ್ ಟೊಮೆಟೋ ಲಿಟಲ್ ಬಿಟ್ ಆಫ್ ಆಯಿಲ್ ಅಂಡ್ ಟರ್ಮರಿಕ್ ಇಸ್ ಆಡೆಡ್ ದಿಸ್ ಇಸ್ ಸ್ಟ್ಯಾಂಡರ್ಡ್ ಆಡಿಂಗ್ ಟರ್ಮರಿಕ್ ಅಂಡ್ ಆಯಿಲ್ ಟು ಕುಕ್ ಎನಿ ಆಫ್ ದ ದಾಲ್ ತೊಗರಿ ಬೇಳೆ ಅವರೆಕಾಳು ಟೊಮೆಟೊ ಸ್ವಲ್ಪ ಅರ್ಶಿನ ಸ್ವಲ್ಪ ಎಣ್ಣೆ ಜೊತೆ ಸೇರಿಸಿ ಬೇಯಿಸ್ಕೊಂಡಿದೆ ಕುಕ್ಕರಲ್ಲಿ ನಾಲ್ಕರಿಂದ ಐದು ವಿಸಲ್ ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ ಫೋರ್ ಟು ಫೈವ್ ವಿಸಲ್ಸ್ ಡಿಪೆಂಡಿಂಗ್ ಆನ್ ದ ಕುಕ್ಕರ್ ಯು ಯೂಸ್ ಆ್ಯಡಿಂಗ್ ಟರ್ಮರಿಕ್ ಅರ್ಶಿನ ಮತ್ತು ಆ ಎಣ್ಣೆ ಯಾವುದೇ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಹಾಕೋದು ಎಲ್ಲದಕ್ಕೂ ಸ್ಟ್ಯಾಂಡರ್ಡ್ ಪ್ರೀ ಸೋಕ್ ದ ಟ್ಯಾಮರಿಂಡ್ ಪಲ್ಪ್ ವಿಚ್ ವಿಲ್ ಬಿ ಲೇಟರ್ ಆ್ಯಡೆಡ್ ಟು ಹುಳಿ ಹುಣಸೆ ಹಣ್ಣು ನೆನೆಸ್ಕೊಂಡಿರಿ ನಂತರ ಅದನ್ನ ಹುಳಿ ಹಾಕಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಆಸ್ ಪರ್ ಯುವರ್ ಟೇಸ್ಟ್ ರಿಕ್ವೈರ್ಮೆಂಟ್ ಆಡ್ಸ್ ಟೇಬಲ್ ಸಾಲ್ಟ್ ಆರ್ ರಾಕ್ ಸಾಲ್ಟ್ ಲಿಟಲ್ ಬಿಟ್ ಆಫ್ ಕರಿ ಲೀವ್ ಸ್ವಲ್ಪ ಕರಿಬೇವು ಹುಳಿಗೆ ರುಬ್ಬು ಹಾಕತ್ತೆ ಕಾಯಿ ಫಸ್ಟ್ ಮಿಕ್ಸಿಗೆ ಹಾಕೊಂಡು ಒಂದ್ಸತಿ ರುಬ್ಕೊಂಡು ನಂತರ ಹುಳಿ ಪುಡಿ ಹಾಕತ್ತೆ ಹುಳಿ ಪುಡಿ ಮಾಡೋ ವಿಧಾನದ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರತ್ತೆ ಟು ಆಡ್ ಟು ದಿಸ್ ಸಾಂಬಾರ್ ಶಿ ಇಸ್ ಗೋನು ದಿಸ್ ಇಸ್ ಫ್ರೆಶ್ ಕೋಕೋನೆಟ್ ಗ್ರೇಟೆಡ್ ಫ್ರೆಶ್ ಕೋಕೋನೆಟ್ ಶಿ ವಿಲ್ ಗ್ರೈಂಡ್ ದಿಸ್ ಫಸ್ಟ್ ಇನ್ ದ ಮಿಕ್ಸಿ ಅಂಡ್ ದೆನ್ ಆಡ್ ದ ಸಾಂಬಾರ್ ಪೌಡರ್ ಆರ್ ಹುಳಿ ಪುಡಿ ದ ಮೇಕಿಂಗ್ ಆಫ್ ದಿಸ್ ರೆಸಿಪಿ ದಿಸ್ ಪೌಡರ್ ವಿಡಿಯೋ ವಿಲ್ ಬಿ ಆಡೆಡ್ ಇನ್ ಟು ದ ಡಿಸ್ಕ್ರಿಪ್ಷನ್ ದಿಸ್ ಇಸ್ ಅಬೌಟ್ ಹಾಫ್ ಕೋಕೋನಟ್ ಲಿಟಲ್ ಲೆಸರ್ ದನ್ ದಟ್ ಶಿ ಆಡೆಡ್ ದ ತ್ರೀ ಫೋರ್ತ್ ಆಫ್ ಇಟ್ ಇದು ಅರ್ಧ ಗಿಟ್ಕ ಕಾಯಿ ತುರಿನಲ್ಲಿ ಮುಕ್ಕಾಲ್ ಭಾಗ ಹಾಕಿರೋದು ಆಡಿಂಗ್ ಕೋಕೋನಟ್ ಟು ಸಾಂಬಾರ್ ಇಸ್ ಆಪ್ಷನಲ್ ಹುಳಿಗೆ ಕಾಯಿ ಈ ತರ ರುಬ್ಬು ಹಾಕೊಳ್ಳೋದು ಬೇಕಿದ್ರೆ ಮಾಡಬಹುದು ಇಲ್ಲದ್ರೆ ಬರೀ ಹುಳಿ ಪುಡಿ ಹುಣಸೆ ಹಣ್ಣು ಉಪ್ಪು ಹಾಕೊಂಡು ಕೂಡ ಕುದಿಸ್ಬೋದು ಮೇಕಿಂಗ್ ದಿಸ್ ವೇ ಇಸ್ ಆಪ್ಷನಲ್ ಅದರ್ವೈಸ್ ದ ಆಪ್ಷನ್ ಇಸ್ ಜಸ್ಟ್ ಟು ಆಡ್ ದಿಸ್ ಸಾಂಬಾರ್ ಪೌಡರ್ ಟ್ಯಾಮರಿಂಡ್ ಪಲ್ಪ್ ಅಂಡ್ ಸಾಲ್ಟ್ ಅಂಡ್ ಜಸ್ಟ್ ಬಾಯಿಲ್ ಇಟ್ ನೌ ದಿಸ್ ಹ್ಯಾಸ್ ಬೀನ್ ಗ್ರೈಂಡೆಡ್ ನೌ ಶೀಸ್ ಗೋನ್ ಆಡ್ ದ ಸಾಂಬಾರ್ ಪೌಡರ್ ಹಾಕಮ್ ಕಾಯ್ತಿರು ರುಬ್ಕೊಂಡ ನಂತರ ಹುಳಿ ಪುಡಿ ಹಾಕತ್ತೆ ನಿಮ್ ಹದ ನೋಡ್ಕೊಂಡು ಎಷ್ಟು ಬೇಕೋ ಹಾಕಿ ಆಡ್ ಅಕಾರ್ಡಿಂಗ್ ಟು ಯುವರ್ ಹೀಟ್ ಟಾಲರೆನ್ಸ್ ಲೆವೆಲ್ ಶಿ ಇಸ್ ಗೋನು ಆಡ್ ಅಬೌಟ್ ಮೂರ್ ಸ್ಪೂನ್ ತ್ರೀ ಸ್ಪೂನ್ಸ್ ದಿಸ್ ಇಸ್ ಫಾರ್ ಅರೌಂಡ್ ಫೋರ್ ಪೀಪಲ್ ಶಿ ಇಸ್ ಮೇಕಿಂಗ್ ಶಿ ಆಡೆಡ್ ಸಮ್ ವಾಟರ್ ಅಂಡ್ ಶಿ ಇಸ್ ಗೋನು ಗ್ರೈಂಡ್ ವೆರಿ ಲಿಟಲ್ ವಾಟರ್ ಸ್ವಲ್ಪ ನೀರು ಹಾಕೊಂಡು ಇದನ್ನ ರುಬ್ಕೊಳ್ಳಿ ಇನ್ನೊಂದ್ಸ ಕೋಕೋನಟ್ ಅಂಡ್ ಸಾಂಬಾರ್ ಪೌಡರ್ ಗ್ರೈಂಡೆಡ್ ಕಾಯ್ತುರಿ ಮತ್ತೆ ಹುಳಿ ಪುಡಿ ರುಬ್ಕೊಂಡಿರೋದು ಟು ದಿಸ್ ಬಾಯ್ಲಿಂಗ್ ದಾಲ್ ಶಿ ಇಸ್ ನೌ ಗೋನು ಆಡ್ ಸಮ್ ಜಾಗರಿ ಈ ಕುದಿಯಕ್ಕೆ ಇಟ್ಕೊಂಡಿರೋ ಹುಳಿ ಬೇಳೆದ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಂಡಿದೆ ಈಗ ಉಪ್ಪು ಹಾಕಿ ಸ್ವಲ್ಪ ನಂತರ ಈ ರುಬ್ಕೊಂಡಿರೋ ಹುಳಿ ಪುಡಿ ಕಾಯಿ ತುರಿದು ಪೇಸ್ಟ್ ಹಾಕೊಳ್ಳಿ ದಿಸ್ ಇಸ್ ಬೀನ್ ಬಾಯ್ಲಿಂಗ್ ಫಾರ್ ಅ ವೈಲ್ ನೌ ಆಫ್ಟರ್ ಸಾಲ್ಟ್ ಬೀಯಿಂಗ್ ಆಡೆಡ್ ಶಿ ಇಸ್ ನೌ ಗೋನು ಆಡ್ ದ ಕೋಕೋನಟ್ ಅಂಡ್ ದ ಸಾಂಬಾರ್ ಪೌಡರ್ ಪೇಸ್ಟ್ ವಿಚ್ ವಿ ಮೇಡ್ ಮಿಕ್ಸಿಗೆ ಸ್ವಲ್ಪ ನೀರು ಹಾಕೊಂಡು ತೆಕ್ಕೊಂಡು ಅದನ್ನು ಹಾಕ್ಬಿಡಿ ಡೋಂಟ್ ವೇಸ್ಟ್ ವಾಟ್ ಇಸ್ ದೇರ್ ಇನ್ ದ ಜಾರ್ ಜಸ್ಟ್ ಆಡ್ ಸಮ್ ವಾಟರ್ ಅಂಡ್ ಟೇಕ್ ಇಟ್ ಔಟ್ ಅಂಡ್ ಆಡ್ ಟು ದ ಸಾಂಬಾರ್ ಖಾರ ಹಾಕಿ ಸ್ವಲ್ಪ ಕುದ ಮೇಲೆ ಹುಣಸೆ ರಸ ಹಾಕೊಳತ್ತೀಗ ದಿಸ್ ಇಸ್ ಬೀನ್ ಬಾಯ್ಲಿಂಗ್ ಆಫ್ಟರ್ ಆಡಿಂಗ್ ದ ಸಾಂಬಾರ್ ಪೌಡರ್ ಅಂಡ್ ಗ್ರೌಂಡ್ ಕೋಕೋನಟ್ ಪೇಸ್ಟ್ ನೌ ಶಿ ಇಸ್ ಗೋನ್ ಆಡ್ ದ ಟ್ಯಾಮರಿನ್ ಪಲ್ಪ್ ಜ್ಯೂಸ್ ಜಸ್ಟ್ ಆಡ್ ದ ಜ್ಯೂಸ್ ಅಂಡ್ ದಿಸ್ ಹ್ಯಾಸ್ ಟು ಬಾಯ್ಲ್ ಫಾರ್ ಎ ವೈಲ್ ನೌ ಟು ರಿಮೂವ್ ದ ರಾ ಸ್ಮೆಲ್ ಆಫ್ ದ ಟ್ಯಾಮರಿಂಡ್ ಅಂಡ್ ದ ಸಾಂಬಾರ್ ಪೌಡರ್ ಹಾಕ ಇದು ಇವಾಗ ಸ್ವಲ್ಪ ಹೊತ್ತು ಕುದಿಬೇಕು ಹಸಿ ವಾಸನೆ ಹೋಗೋ ತನಕ ಹುಳಿ ಈಗ ಸ್ವಲ್ಪ ಹೊತ್ತು ಕುದ್ದಿದೆ ಅರೌಂಡ್ ಫೋರ್ ಟು ಫೈವ್ ಮಿನಿಟ್ಸ್ ದಿಸ್ ಸಾಂಬಾರ್ ಹ್ಯಾಸ್ ಬೀನ್ ಬಾಯ್ಲಿಂಗ್ ನೌ ಫಾರ್ ಅರೌಂಡ್ ಫೋರ್ ಟು ಫೈವ್ ಮಿನಿಟ್ಸ್ ಅಂಡ್ ನೌ ದ ಟ್ಯಾಂಪರಿಂಗ್ ವಿಲ್ ಬಿ ಆಡೆಡ್ ಈಗ ಒಗ್ಗರಣೆ ಹಾಕತ್ತಿದಕ್ಕೆ ಒಗ್ಗರಣೆ ಸೌಟ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕೊಂಡಿದೆ ಶಿ ಆಡೆಡ್ ಲಿಟಲ್ ಬಿಟ್ ಆಫ್ ಘೀ ಅಂಡ್ ಲಿಟಲ್ ಬಿಟ್ ಆಫ್ ಆಯಿಲ್ ಟು ದ ಟೆಂಪರಿಂಗ್ ಸ್ಪೂನ್ ಸೀಡ್ಸ್ ಲೆಟ್ ಇಟ್ ಸ್ಪ್ಲಟರ್ ಸಾಸಿವೆ ಹಾಕಿ ಅದು ಚಿಟ್ಗೊಟ್ಲಿ ಇಂಗು
as a fatira. Add this to the sambar. Idu huli mel haakke.